ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಠಲ್ ಮಲ್ಲೇದಿ ಯೂಟ್ಯೂಬ್ ಚಾನಲ್ ಮೊನ್ನೆ ನಡೆದಿರತಕ್ಕಂಥ ಎಸ್ ಡಿ ಎ ಎಕ್ಸಾಮ್ ಕೀ ಆನ್ಸರನ್ನು ಅಫಿಷಿಯಲ್ ಆಗಿ ಕೆ ಪಿ ಎಸ್ ಸಿ ಅವರು ಅನೌನ್ಸ್ ಮಾಡಿದ್ದಾರೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೀ ಆನ್ಸರನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಎಲ್ಲಿ ಹೋಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಯಾರಾದರೂ ನಮ್ಮ ಚಾನಲ್ನ ಇದೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನಲ್ಲಿ ಹೋಗಿಬಿಟ್ಟು ಕೆ ಪಿ ಎಸ್ ಸಿ ಅಂತ ಟೈಪ್ ಮಾಡಿ. ಇದಾದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡ್ತಾ ಇರ್ಬೋದು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡಿ. ಅದಾದ ನಂತರ ನಿಮಗೆ ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲ ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಹೊಸದು ಏನು ಅಂತ ಆಪ್ಷನ್ ನಿಮಗೆ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇವತ್ತೇ ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಯಾವ್ಯಾವ ಇದೆ ಅಲ್ಲ ಅವೆಲ್ಲ ಲಿಸ್ಟನ್ನು ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಈ ಕೆ ಪಿ ಎಸ್ ಸಿ ವೆಬ್ಸೈಟ್ದು ಲಿಂಕನ್ನು ಕೊಟ್ಟಿರ್ತೇನೆ. ಇಲ್ಲಿ ಏನು ನೀವು ಡೈರೆಕ್ಟಾಗಿ ನಿಮ್ಮ ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ದಿನಾಂಕ 19/9/2021 ನಡೆಸಲಾದ 2019 ಸಾಲಿನ ಕಿರಿಯ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಬಂದುಬಿಟ್ಟು ನ್ಯೂ ಅಂತ ಒಂದು ಬ್ಲಿಂಕ್ ಆಗ್ತಾ ಇದೆ ನೋಡಿ. ಕೀ ಆನ್ಸರ್ಸ್ ಫಾರ್ ದ ಪೋಸ್ಟ್ ಆಫ್ ಗ್ರೂಪ್ ಸಿ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 2019 ಎಕ್ಸಾಮಿನೇಷನ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೀ ಆನ್ಸರ್ಸ್ ಮತ್ತು ಆಬ್ಜೆಕ್ಷನ್ ಫಾರ್ಮೆಟ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಡೌನ್ಲೋಡ್ ಪೇಜ್ ಆಪ್ಷನ್ನು ಒಂದು ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿದ ನಂತರ ಈ ಥರ ನಿಮಗೆ ಡೌನ್ಲೋಡ್ ಮಾಡಿದಂಥ ಅದು ಪಿ ಡಿ ಎಫ್ ಫಾರ್ಮೆಟ್ ಏನಿದೆ ಅಲ್ಲ ಅದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೀ ಚಾರ್ಟ್ಸ್ ಅಂತ ಇದೆ. ನಿಮ್ಮದು ಬುಕ್ಲೆಟ್ ಸೀರೀಸು ಯಾವ ಸೀರೀಸ್ ಇದೆ ಅಲ್ಲ ಇಲ್ಲಿ ಸೀರೀಸ್ ವೈಸ್ ಅವರು ಕೀ ಆನ್ಸರನ್ನು ಬಿಡುಗಡೆ ಮಾಡಿದ್ದಾರೆ. ಕೀ ಆನ್ಸರ್ ಮತ್ತು ನೀವು ಹಾಕಿರ್ತಕ್ಕಂಥ ಆನ್ಸರನ್ನು ಇಲ್ಲಿ ಕಂಪೇರ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ಇದನ್ನು ನೋಡ್ಕೊಳ್ಬೋದು ನೀವು. ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.